ಸ್ಥಳೀಯ ಉದ್ಯಮಿಗಳ ಹಾಗೂ ಹೂಡಿಕೆದಾರರ ಮಹತ್ವದ ಸಭೆ ಬೆಳಗಾವಿಯಲ್ಲಿ ನಿನ್ನೆ ನಡೆಯಿತು. ಈ ವೇಳೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಆಫ್ರಿಕಾದ ರುವಾಂಡಾ ದೇಶದ ಹೈಕಮಿಷನರ್ ಜಾಕ್ವೆಲಿನ್ ಮುಕಂಜಿರ, ಶಾಸಕ ರಾಜು ಸೇಠ್, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರುವಾಂಡಾ ದೇಶ ಇ ಕಾಮರ್ಸ್, ಇ ಸರ್ವಿಸ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಿದೆ. ಉದ್ಯಮಿದಾರರು ರುವಾಂಡಾ ದೇಶದಲ್ಲಿ ಹೂಡಿಕೆಗೆ ಲಭ್ಯವಿರುವ ಅವಕಾಶಗಳ ಕುರಿತು ಅರಿತುಕೊಳ್ಳಲು ಉದ್ಯಮಿಗಳ ಜೊತೆಗಿನ ಈ ಸಂವಾದ ನೆರವಾಗಿದೆ ಎಂದು ಹೇಳಿದರು. ಪ್ರೋಗ್ರೆಸ್ ಆಗ್ತಾ ಇದೆ, ಇನ್ನೂ ಆಗಬೇಕಾಗಿದೆ, ಆಗ್ತಾ ಇದೆ. ಅದಕ್ಕೆಲ್ಲ ಸಿಂಗಾಪುರ್ ಅಂತ ಕರೀತಾರೆ ಆ ಕಡೆ, ಆಫ್ರಿಕಾ ಸಿಂಗಾಪುರ್ ಅಂತ. ಇದಕ್ಕೆ ಬೆಳೀತಾ ಇದೆ, ಅಲ್ಲಿ ಅಡ್ಮಿಷನ್ ಕೂಡ ಭಾಳ ಸ್ಟ್ರಿಕ್ಟ್ ಆಗಿದೆ. ಸೊ 15 ವರ್ಷಗಳಲ್ಲಿ ಹಿಂದೆ ಅದರಲ್ಲಿ ಭಾಳ ದೊಡ್ಡ ಘಟನೆ ಆಗಿತ್ತು. ಅದಾದ ನಂತರ ಅದನ್ನ ಮತ್ತೆ ಡೆವಲಪ್ಮೆಂಟ್ ಕಡೆ ತರೋ ಅಂತ ಅಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ. ರುವಾಂಡಾ ಹೈಕಮಿಷನರ್ ಜಾಕ್ವೆಲಿನ್, ಭಾರತ ಹಾಗೂ ರುವಾಂಡಾ ದೇಶಗಳ ಬಾಂಧವ್ಯ ಮಹತ್ವದ್ದಾಗಿದೆ. ರುವಾಂಡಾ ದೇಶದಲ್ಲಿ ಕೃಷಿ, ಆರೋಗ್ಯ, ಶಿಕ್ಷಣ, ಗಣಿಗಾರಿಕೆ, ಇಂಧನ, ಸಂಶೋಧನಾ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆ ಮಾಡುವ ಭಾರತದ ಉದ್ದಿಮೆದಾರರಿಗೆ ಮುಕ್ತ ಅವಕಾಶ ಕಲ್ಪಿಸಿದೆ ಎಂದರು. ಕಾಮನ್ವೆಲ್ತ್ ಸದಸ್ಯ ರಾಷ್ಟಗಳ ಜನರಿಗೆ ಸರಳವಾಗಿ ವೀಸಾ ಸೌಲಭ್ಯವನ್ನು ಒದಗಿಸುತ್ತಿದೆ ಎಂದು ಮಾಹಿತಿ ನೀಡಿದರು. In the various sectors, and those include trade, investment, defense and security, agriculture, health, education, ICT, infrastructure, energy, and so on and so forth.